ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಸೊ ನೋಡ್ರಿ, ಇವತ್ತಿನ ಒಂದು ಉದ್ಯೋಗ ವಾರ್ತದಲ್ಲಿ ನಾವು ಏನ್ ಡಿಸ್ಕಸ್ ಮಾಡ್ತಾ ಇದೀವಿ ಅಂದ್ರೆ SSC CGL ನೋಟಿಫಿಕೇಶನ್ಸ್ ಬಂದಿದೆ, ಅದ್ರ ಬಗ್ಗೆ ನಾವಿಲ್ಲಿ ಡಿಸ್ಕಷನ್ ಅನ್ನ ಮಾಡ್ತಾ ಇದೀವಿ. ಸೊ ನೋಡ್ರಿ, ನೋಟಿಸ್ ಅಥವಾ ನೋಟಿಫಿಕೇಶನ್ಸ್ ಯಾವ್ದಕ್ಕಂದ್ರೆ ಕಂಬೈನ್ಡ್ ಗ್ರಾಜುಯೇಟ್ ಲೆವೆಲ್ ಎಕ್ಸಾಮಿನೇಷನ್ 2024 ಬಂದಿದೆ. ಸೊ ಅವರ ಒಂದು ವೆಬ್ಸೈಟ್ ಬಂದು https://ssc.gov.in. ಸೊ ಈ ಒಂದು ವೆಬ್ಸೈಟ್ ಹೋಗಿ ನೀವು ಏನಪ್ಪಾ ಅಂದ್ರೆ ಅಪ್ಲಿಕೇಶನ್ಸ್ ನ ಹಾಕ್ಬೇಕಾಗುತ್ತೆ. ಹಾಗಾದ್ರೆ ಆನ್ಲೈನ್ ಅಪ್ಲಿಕೇಶನ್ಸ್ ಯಾವಾಗ ಸ್ಟಾರ್ಟ್ ಆಗುತ್ತಂದ್ರೆ 24/6/2024 24/7/2024 ಏನಪ್ಪಾ ಅಂದ್ರೆ ಆನ್ಲೈನ್ ಅಪ್ಲಿಕೇಶನ್ಸ್ ಇರುತ್ತೆ. ಅದೇ ತರ ನೋಡ್ರಿ, ಆನ್ಲೈನ್ ಪೇಮೆಂಟ್ ಅನ್ನ ಮಾಡೋದಕ್ಕೆ ಟೈಮ್ ಯಾವಾಗಿದೆ ಅಂದ್ರೆ 24/6/2024 25/7/2024 ನಿಮ್ಗೆ ಅಪ್ಲಿಕೇಶನ್ ಫೀಸ್ ಅನ್ನ ತುಂಬೋದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಇನ್ ಕೇಸ್ ನೋಡ್ರಿ, ನಿಮ್ಮ ಅಪ್ಲಿಕೇಶನ್ಸ್ ಅಲ್ಲಿ ಏನಾದರೂ ರಾಂಗ್ ಇದ್ರೆ ಅದನ್ನ ಕರೆಕ್ಷನ್ ಮಾಡೋದಕ್ಕೆ ಸಮಯವನ್ನ ಯಾವಾಗ ಕೊಟ್ಟಿದ್ದಾರೆ ಅಂದ್ರೆ 10/8/2024 11/8/2024. ಅದೇ ತರ ನೋಡ್ರಿ, ಟೈರ್ ಒನ್ ಎಕ್ಸಾಮಿನೇಷನ್ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಏನಿದೆಯಲ್ಲ ಟೈರ್ ಒನ್, ಅದು ಯಾವಾಗಿರುತ್ತೆ ಅಂದ್ರೆ September/October 2024 ಇರುತ್ತೆ. ಟೈರ್ ಟು ಎಕ್ಸಾಮಿನೇಷನ್ ಬಂದು 12/2024 ಕಂಡಕ್ಟ್ ಮಾಡ್ತಾರೆ. ಸೊ ನೋಡ್ರಿ, ಇಲ್ಲಿ ಏನಂದ್ರೆ ಡೀಟೇಲ್ಡ್ ಆಗಿ ಪೊಸಿಷನ್ ಅಥವಾ ಪೋಸ್ಟ್ ಅನ್ನ ಕೊಟ್ಟಿದ್ದಾರೆ. ಪೇ ಸ್ಕೇಲ್ ವೈಸ್ ಇಲ್ಲಿ ಪೋಸ್ಟ್ ಅನ್ನ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ ಏನಪ್ಪಾ ಅಂದ್ರೆ ಗ್ರೂಪ್ ಬಿ ಗ್ರೂಪ್ ಸಿ ಹುದ್ದೆಗಳಿದೆ. ಸೊ ಒಂದೊಂದೇ ಪೋಸ್ಟ್ ಅನ್ನ ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಫಸ್ಟ್ ಏನಂದ್ರೆ ಪೇ ಲೆವೆಲ್ 7, 44,000 ನಿಮ್ಗೆ 142,400 ಪೇಮೆಂಟ್ ಇರುವಂತ ಯಾವ್ಯಾವ ಹುದ್ದೆಗಳಿದೆ ಅಂತ ನಾವಿಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ರೆ, ಫಸ್ಟ್ ನೋಡ್ರಿ, ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್ಸ್, ಇದೇನಪ್ಪಾ ಅಂದ್ರೆ ಸೆಂಟ್ರಲ್ ಸೆಕ್ರೆಟರಿಯಲ್ ಸರ್ವಿಸ್ ಆಗಿರುತ್ತೆ. ಗ್ರೂಪ್ ಬಿ ಹುದ್ದೆ, ಇಲ್ಲಿ ವಯೋಮಿತಿ ಬಂದು 20-30 ಆಗಿರುತ್ತೆ. ಇದಾದ್ಮೇಲೆ ನೆಕ್ಸ್ಟ್ ನೋಡ್ರಿ, ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್ ಇಂಟೆಲಿಜೆನ್ಸ್ ಬ್ಯೂರೋದಲ್ಲಿ ಇರುತ್ತೆ, ಇದು ಕೂಡ ಗ್ರೂಪ್ ಬಿ ಹುದ್ದೆ ಆಗಿರುತ್ತೆ. ಇಲ್ಲಿ ನಿಮ್ಮ ವಯೋಮಿತಿ ಬಂದು 18-30 ಆಗಿರುತ್ತೆ. ನೆಕ್ಸ್ಟ್ ಕೂಡ ಏನಪ್ಪಾ ಅಂದ್ರೆ ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್ ಇರುತ್ತೆ, ಇದು ನಿಮಗೆ ಮಿನಿಸ್ಟ್ರಿ ಆಫ್ ರೈಲ್ವೇಸ್ ಅಲ್ಲಿ ಇರುತ್ತೆ, ಗ್ರೂಪ್ ಬಿ ಹುದ್ದೆ ಆಗಿದೆ, 20-30 ವಯೋಮಿತಿ ಇರುತ್ತೆ. ನೆಕ್ಸ್ಟ್ ನೋಡ್ರಿ, ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಒಳಗಡೆ ಇರುತ್ತೆ, ಗ್ರೂಪ್ ಬಿ ಹುದ್ದೆ ಆಗಿದೆ, ಇಲ್ಲಿ ವಯೋಮಿತಿ 20-30 ಇರುತ್ತೆ. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್ AFHS ಅಂದ್ರೆ ಆರ್ಮ್ ಫೋರ್ಸಸ್ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ನಿಮ್ಗೆ ಈ ಹುದ್ದೆ ಇರುತ್ತೆ, ಇದು ಕೂಡ ಗ್ರೂಪ್ ಬಿ ಹುದ್ದೆ ಆಗಿದೆ, ಇಲ್ಲಿ ಕೂಡ ವಯೋಮಿತಿ 20-30 ಇರುತ್ತೆ. ಇದಾದ್ಮೇಲೆ ನೆಕ್ಸ್ಟ್ ನೋಡೋದಾದ್ರೆ ನೋಡ್ರಿ, ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್ ಇದು ಯಾವ್ದ್ರಲ್ಲಿ ಬರುತ್ತೆ ಅಂದ್ರೆ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಒಳಗೆ ಬರುತ್ತೆ, ಗ್ರೂಪ್ ಬಿ ಹುದ್ದೆ, ವಯೋಮಿತಿ ಬಂದು 18-30. ನೆಕ್ಸ್ಟ್ ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್ ಅದರ್ ಮಿನಿಸ್ಟ್ರೀಸ್ ಡಿಪಾರ್ಟ್ಮೆಂಟ್ಸ್ ಅಥವಾ ಆರ್ಗನೈಸೇಷನ್ ಅಲ್ಲಿ ಇರುತ್ತೆ, ಗ್ರೂಪ್ ಬಿ ಹುದ್ದೆ ಆಗಿದೆ, ವಯೋಮಿತಿ ಬಂದು 18-30. ನೆಕ್ಸ್ಟ್ ನೋಡ್ರಿ, ಇನ್ಸ್ಪೆಕ್ಟರ್ ಆಫ್ ಇನ್ಕಮ್ ಟ್ಯಾಕ್ಸ್, ಇದು ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟ್ ಟ್ಯಾಕ್ಸ್ ಒಳಗಡೆ ಬರುತ್ತೆ, ಗ್ರೂಪ್ ಸಿ ಹುದ್ದೆ ಆಗಿದೆ, ವಯೋಮಿತಿ ಬಂದು 18-30. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಇನ್ಸ್ಪೆಕ್ಟರ್ ಆಫ್, ನೆಕ್ಸ್ಟ್ ನೋಡ್ರಿ, ಇನ್ಸ್ಪೆಕ್ಟರ್ ಸೆಂಟ್ರಲ್ ಎಕ್ಸೈಸ್, ಇನ್ಸ್ಪೆಕ್ಟರ್ ಪ್ರಿವೆಂಟಿವ್ ಆಫೀಸರ್, ಇನ್ಸ್ಪೆಕ್ಟರ್ ಎಕ್ಸಾಮಿನರ್, ಇದೆಲ್ಲ ಯಾವ್ದಪ್ಪ ಅಂದ್ರೆ CBIC ಒಳಗಡೆ ಬರುತ್ತೆ, ಗ್ರೂಪ್ ಬಿ ಹುದ್ದೆಗಳಾಗಿವೆ, ವಯೋಮಿತಿ ಬಂದು 18-30 ಇರುತ್ತೆ. ನೆಕ್ಸ್ಟ್ ನೋಡ್ರಿ, ಅಸಿಸ್ಟೆಂಟ್ ಎನ್ಫೋರ್ಸ್ಮೆಂಟ್ ಆಫೀಸರ್, ಇದು ಎಲ್ಲಿ ಬರುತ್ತೆ ಅಂದ್ರೆ ಡಿಪಾರ್ಟ್ಮೆಂಟ್ ಆಫ್ ಎನ್ಫೋರ್ಸ್ಮೆಂಟ್, ಡಿಪಾರ್ಟ್ಮೆಂಟ್ ಆಫ್ ರೆವಿನ್ಯೂ ಒಳಗೆ ಬರುತ್ತೆ, ಗ್ರೂಪ್ ಬಿ ಹುದ್ದೆ ಆಗಿದೆ, ವಯೋಮಿತಿ ಬಂದು 18-30. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಸಬ್ ಇನ್ಸ್ಪೆಕ್ಟರ್ ಹುದ್ದೆಗಳಿವೆ, ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಒಳಗಡೆ, ಗ್ರೂಪ್ ಬಿ ಹುದ್ದೆಗಳಾಗಿದೆ, ವಯೋಮಿತಿ ಬಂದು 20-30 ಇದೆ. ಇದಾದ್ಮೇಲೆ ನೋಡ್ರಿ, ನೆಕ್ಸ್ಟ್ ಏನಪ್ಪಾ ಅಂದ್ರೆ ಇನ್ಸ್ಪೆಕ್ಟರ್ ಪೋಸ್ಟ್ ಇದೆ, ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್ ಮಿನಿಸ್ಟ್ರಿ ಆಫ್ ಕಮ್ಯುನಿಕೇಶನ್, ಗ್ರೂಪ್ ಬಿ ಹುದ್ದೆಗಳಾಗಿದೆ, ವಯೋಮಿತಿ ಬಂದು 18-30 ಇರುತ್ತೆ. ನೆಕ್ಸ್ಟ್ ನೋಡ್ರಿ, ಇನ್ಸ್ಪೆಕ್ಟರ್ ಸೆಂಟ್ರಲ್ ಬ್ಯೂರೋ ಆಫ್ ನಾರ್ಕೋಟಿಕ್ಸ್, ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಒಳಗಡೆ ಬರುತ್ತೆ, ಗ್ರೂಪ್ ಬಿ ಹುದ್ದೆ ಆಗಿದೆ, ವಯೋಮಿತಿ ಬಂದು 18-30. ಇದಾದ್ಮೇಲೆ ಪೇ ಲೆವೆಲ್ 6 ಅಲ್ಲಿ ನೋಡೋದಾದ್ರೆ ನೋಡ್ರಿ, ನಿಮ್ಗೆ ಪ್ರತಿ ತಿಂಗಳು 35,000-12,400 ಸ್ಯಾಲರಿಸ್ ಕೊಡ್ತಾರೆ. ಇಲ್ಲಿ ಯಾವ್ಯಾವ ಹುದ್ದೆಗಳಿದೆ ಅಂದ್ರೆ ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್ ಅದರ್ ಮಿನಿಸ್ಟ್ರಿ ಅದರ್ ಡಿಪಾರ್ಟ್ಮೆಂಟ್ ಆರ್ಗನೈಸೇಷನ್ ಒಳಗೆ ಬರುತ್ತೆ, ಗ್ರೂಪ್ ಇ ಹುದ್ದೆಗಳಾಗಿದೆ, 18-30 ಇರುತ್ತೆ. ನೆಕ್ಸ್ಟ್ ಎಕ್ಸಿಕ್ಯೂಟಿವ್ ಅಸಿಸ್ಟೆಂಟ್ CBIC ಒಳಗಡೆ ಬರುತ್ತೆ, ಗ್ರೂಪ್ ಬಿ ಹುದ್ದೆ ಆಗಿದೆ, 18-30 ವಯೋಮಿತಿ ಇರುತ್ತೆ. ನೆಕ್ಸ್ಟ್ ನೋಡ್ರಿ, ರಿಸರ್ಚ್ ಅಸಿಸ್ಟೆಂಟ್ ನ್ಯಾಷನಲ್ ಹ್ಯೂಮನ್ ರೈಟ್ ಆರ್ಗನೈಸೇಷನ್ ಅಥವಾ ನ್ಯಾಷನಲ್ ಹ್ಯೂಮನ್ ರೈಟ್ ಕಮಿಷನ್ಸ್ ಒಳಗಿರುತ್ತೆ, ಗ್ರೂಪ್ ಬಿ ಹುದ್ದೆ ಆಗಿದೆ, 18-30 ವಯೋಮಿತಿ ಇರುತ್ತೆ. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಡಿವಿಷನಲ್ ಅಕೌಂಟೆಂಟ್ ಆಫೀಸ್ ಅಂಡರ್ ಕಂಟ್ರೋಲ್ ಅಂಡ್ ಆಡಿಟರ್ ಜನರಲ್ ಒಳಗಡೆ ಬರುತ್ತೆ, ಗ್ರೂಪ್ ಬಿ ಹುದ್ದೆ ಆಗಿದೆ, 18-30 ಇರುತ್ತೆ. ನೆಕ್ಸ್ಟ್ ನೋಡ್ರಿ, ಸಬ್ ಇನ್ಸ್ಪೆಕ್ಟರ್ ಹುದ್ದೆಗಳಿದೆ, ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಅಥವಾ NIA ಒಳಗಡೆ, ಗ್ರೂಪ್ ಬಿ ಹುದ್ದೆ ಆಗಿದೆ, 18-30. ನೆಕ್ಸ್ಟ್ ಸಬ್ ಇನ್ಸ್ಪೆಕ್ಟರ್ ಅಥವಾ ಜೂನಿಯರ್ ಇಂಟೆಲಿಜೆನ್ಸ್ ಆಫೀಸರ್ ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋ ಒಳಗಡೆ ಇರುತ್ತೆ, ಇದು ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಒಳಗಡೆ ಬರುತ್ತೆ, ಗ್ರೂಪ್ ಬಿ ಹುದ್ದೆ ಆಗಿದೆ, 18-30 ವಯೋಮಿತಿ ಇರುತ್ತೆ. ನೆಕ್ಸ್ಟ್ ನೋಡ್ರಿ, ಜೂನಿಯರ್ ಸ್ಟಾಟಿಸ್ಟಿಕಲ್ ಆಫೀಸರ್ ಮಿನಿಸ್ಟ್ರಿ ಆಫ್ ಸ್ಟಾಟಿಸ್ಟಿಕ್ಸ್ ಅಂಡ್ ಪ್ರೋಗ್ರಾಮ್ ಇನ್ ಇಂಪ್ಲಿಮೆಂಟೇಷನ್, ಇವ್ರ ಕೆಳಗಡೆ ಬರುತ್ತೆ, ಗ್ರೂಪ್ ಬಿ ಹುದ್ದೆ ಆಗಿದೆ, 18-32 ವಯೋಮಿತಿ ಇರುತ್ತೆ. ಇದಾದ್ಮೇಲೆ ನೋಡ್ರಿ, ನೆಕ್ಸ್ಟ್ ಏನಪ್ಪಾ ಅಂದ್ರೆ ಪೇ ಲೆವೆಲ್ 5 ಅಂದ್ರೆ ಇಲ್ಲಿ ನಿಮ್ಗೆ ಪ್ರತಿ ತಿಂಗಳು ಏನ್ ಮಾಡ್ತಾರೆ ಅಂದ್ರೆ 29,200 ಇಂದ 92,300 ಸ್ಯಾಲರೀಸ್ ಅನ್ನ ಕೊಡ್ತಾರೆ. ಫಸ್ಟ್ ನೋಡ್ರಿ,
ಆಡಿಟರ್ ಆಫೀಸ್ ಅಂಡರ್ ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್ ಒಳಗಡೆ ಬರುತ್ತೆ, ಗ್ರೂಪ್ ಸಿ ಹುದ್ದೆ ಆಗಿದೆ. ವಯೋಮಿತಿ ಬಂದು 18-27 ಎಲ್ಲಾ ಹುದ್ದೆಗಳಿಗೂ. ನೆಕ್ಸ್ಟ್ ಆಡಿಟರ್ ಆಫೀಸಸ್ ಅಂಡರ್ ಸಿಜಿ ಡಿ ಒಳಗಡೆ ಬರುತ್ತೆ, ಗ್ರೂಪ್ ಸಿ ಹುದ್ದೆಗಳಾಗಿದೆ. ನೆಕ್ಸ್ಟ್ ಆಡಿಟರ್ ಅದರ್ ಮಿನಿಸ್ಟ್ರಿ ಅದರ್ ಅದರ್ ಡಿಪಾರ್ಟ್ಮೆಂಟ್ಸ್ ಒಳಗಡೆ ಬರುತ್ತೆ, ಗ್ರೂಪ್ ಸಿ ಹುದ್ದೆ ಆಗಿದೆ. ಅಕೌಂಟೆಂಟ್ ನೋಡ್ರಿ, ಆಫೀಸ್ ಅಂಡರ್ ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್ ಒಳಗಡೆ ಬರುತ್ತೆ, ಗ್ರೂಪ್ ಸಿ ಹುದ್ದೆ ಆಗಿದೆ. ಅಕೌಂಟೆಂಟ್ ಕಂಟ್ರೋಲ್ ಜನರಲ್ ಆಫ್ ಅಕೌಂಟ್ಸ್, ಗ್ರೂಪ್ ಸಿ ಹುದ್ದೆ ಆಗಿದೆ. ನೆಕ್ಸ್ಟ್ ನೋಡ್ರಿ, ಅಕೌಂಟೆಂಟ್ ಅಥವಾ ಜೂನಿಯರ್ ಅಕೌಂಟೆಂಟ್ ಅಂತ ತಗೊಂತಾರೆ, ಅದರ್ ಮಿನಿಸ್ಟ್ರಿ ಅಥವಾ ಅದರ್ ಡಿಪಾರ್ಟ್ಮೆಂಟ್ ಒಳಗಡೆ ಇದೆ, ಗ್ರೂಪ್ ಸಿ ಹುದ್ದೆಗಳಾಗಿದೆ. ಈ ಎಲ್ಲಾ ಹುದ್ದೆಗಳಿಗೂ ವಯೋಮಿತಿ ಬಂದು 18-27. ನೆಕ್ಸ್ಟ್ ನೋಡ್ರಿ, ಪೇ ಲೆವೆಲ್ 4 ಒಳಗಡೆ ನಿಮ್ಗೆ ಪ್ರತಿ ತಿಂಗಳು ಏನ್ ಮಾಡ್ತಾರೆ ಅಂದ್ರೆ 25,500-81,100 ಕೊಡ್ತಾರೆ. ಎಲ್ಲವೂ ಕೂಡ ಗ್ರೂಪ್ ಸಿ ಹುದ್ದೆಗಳಾಗಿವೆ. ಎಲ್ಲದೂ ವಯೋಮಿತಿ ಬಂದು 18-27 ಆಗಿದೆ. ಫಸ್ಟ್ ಹುದ್ದೆ ಬಂದು ಪೋಸ್ಟಲ್ ಅಸಿಸ್ಟೆಂಟ್ ಅಥವಾ ಸಾರ್ಟಿಂಗ್ ಅಸಿಸ್ಟೆಂಟ್, ಇದು ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್ ಮಿನಿಸ್ಟ್ರಿ ಆಫ್ ಕಮ್ಯುನಿಕೇಶನ್ ಒಳಗಡೆ ಬರುತ್ತೆ. ನೆಕ್ಸ್ಟ್ ನೋಡ್ರಿ, ಸೀನಿಯರ್ ಸೆಕ್ರೆಟರಿ ಅಸಿಸ್ಟೆಂಟ್ ಅಪ್ಪರ್ ಡಿವಿಷನಲ್ ಕ್ಲರ್ಕ್, ಇದು ಸೆಂಟ್ರಲ್ ಗವರ್ಮೆಂಟ್ ಆಫೀಸಸ್ ಮಿನಿಸ್ಟರ್ಸ್ ಅದರ್ ದನ್ ಸಿಎಸ್ ಕ್ಯಾಡರ್ಸ್ ಒಳಗಡೆ ಬರುತ್ತೆ. ಸೀನಿಯರ್ ಅಡ್ಮಿನಿಸ್ಟ್ರೇಟಿವ್ ಅಸಿಸ್ಟೆಂಟ್, ಇದು ಯಾವ್ದ್ರೊಳಗಡೆ ಬರುತ್ತೆ ಅಂದ್ರೆ ಮಿಲಿಟರಿ ಇಂಜಿನಿಯರಿಂಗ್ ಸರ್ವಿಸ್ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಒಳಗಡೆ ಬರುತ್ತೆ. ನೆಕ್ಸ್ಟ್ ನೋಡ್ರಿ, ಟ್ಯಾಕ್ಸ್ ಅಸಿಸ್ಟೆಂಟ್ ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟ್ ಟ್ಯಾಕ್ಸ್ ಒಳಗಡೆ ಬರುತ್ತೆ, ಟ್ಯಾಕ್ಸ್ ಅಸಿಸ್ಟೆಂಟ್ ಸಿಬಿಐಸಿ ಒಳಗಡೆ ಬರುತ್ತೆ. ನೆಕ್ಸ್ಟ್ ಸಬ್ ಇನ್ಸ್ಪೆಕ್ಟರ್ ಹುದ್ದೆಗಳು ಎಲ್ಲಿ ಬರುತ್ತೆ ಅಂದ್ರೆ ಸೆಂಟ್ರಲ್ ಬ್ಯೂರೋ ಆಫ್ ನಾರ್ಕೋಟಿಕ್ಸ್ ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಅಂತ ಬರುತ್ತೆ. ಸೊ ಇಷ್ಟು ಏನಪ್ಪ ಅಂದ್ರೆ ಬೇರೆ ಬೇರೆ ಹುದ್ದೆಗಳಿದಾವೆ. ಸೊ ಒಟ್ಟು ವೇಕೆನ್ಸೀಸ್ ಎಷ್ಟಿದೆ ಅಂದ್ರೆ ಟೆಂಟೇಟಿವ್ ಆಗಿ ಅಂದ್ರೆ ಈಗಿನ ಸಮಯಕ್ಕೆ ತಕ್ಕಂತೆ ನೋಡ್ರಿ, ಈಗಿನ ಕಾಲಕ್ಕೆ ಏನಪ್ಪ ಅಂದ್ರೆ 17,727. ಇವನ್ ಏನ್ ಮಾಡ್ಬೋದು ಅಂದ್ರೆ ಇನ್ಕ್ರೀಸ್ ಆದ್ರೂ ಮಾಡ್ಬೋದು, ಡಿಕ್ರೀಸ್ ಆದ್ರೂ ಮಾಡ್ಬೋದು. ಇವು ತಾತ್ಕಾಲಿಕ ಏನಪ್ಪ ಅಂದ್ರೆ ವೇಕೆನ್ಸೀಸ್ ಆಗಿರುತ್ತೆ. ಸೊ ನೋಡ್ರಿ, ವೇಕೆನ್ಸೀಸ್ ಈಗ ಎಷ್ಟಿದೆ ಅಂದ್ರೆ 17,727 ಹುದ್ದೆಗಳಿಗೆ ಅವ್ರೇನ್ ಮಾಡಿದ್ರು ಅಂದ್ರೆ ಕಾಲ್ ಫಾರ್ಮ್ ಅನ್ನ ಮಾಡಿದ್ದಾರೆ. ಸೊ ನೆಕ್ಸ್ಟ್ ನೋಡ್ರಿ, ಎಲಿಜಿಬಿಲಿಟಿ ನೋಡೋಣ. ಏಜ್ ಲಿಮಿಟ್ ಅನ್ನ ನಾವು ನೋಡಿದೀವಿ. ಸೊ ಇಲ್ಲಿ ನೋಡ್ರಿ, ಏಜ್ ಲಿಮಿಟ್ ಅಲ್ಲಿ ಏನ್ ಮಾಡಿದ್ರು ಅಂದ್ರೆ ಈಗ ಇನ್ ಕೇಸ್ ನೋಡ್ರಿ, ಏಜ್ ಲಿಮಿಟ್ ಏನಾದ್ರೂ 18-27 ಇತ್ತಂದ್ರೆ ನಿಮ್ಮ ಒಂದು ಜನ್ಮ ದಿನಾಂಕ 2/8/1997 1/8/2006 ಒಳಗಡೆ ಇರಬೇಕಾಗತ್ತೆ. ಅದೇ ತರನಾಗಿ ಏಜ್ ಲಿಮಿಟ್ 20-30 ಇದ್ದಂತ ಹುದ್ದೆಗಳಿಗೆ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಏನಪ್ಪ ಅಂದ್ರೆ 2/8/1994 1/8/2004 ಇರಬೇಕಾಗತ್ತೆ. ನೆಕ್ಸ್ಟ್ ನೋಡ್ರಿ, 18-30 ವಯೋಮಿತಿ ಇರುತ್ತಲ್ಲ ಅಲ್ಲಿ ನಿಮ್ಮ ಜನ್ಮ ದಿನಾಂಕ ಏನಪ್ಪ ಅಂದ್ರೆ 2/8/1994 1/8/2006 ಒಳಗಡೆ ಇರಬೇಕಾಗತ್ತೆ. ನೆಕ್ಸ್ಟ್ ಏನಪ್ಪ ಅಂದ್ರೆ, ಯಾವ ಒಂದು ಪೋಸ್ಟ್ಗೆ ಏನಪ್ಪ ಅಂದ್ರೆ ವಯೋಮಿತಿ 18-32 ಇಲ್ಲ ಅಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ಏನಂದ್ರೆ 2/8/1992 1/8/2006 ಒಳಗಡೆ ಇರಬೇಕಾಗತ್ತೆ. ಜೊತೆ ನೋಡ್ರಿ, ಕೆಲವೊಂದು ಕೆಟಗರಿಗೆ ಏನ್ ಮಾಡಿದ್ರೆ ಅಂದ್ರೆ ವಯೋಮಿತಿ ಸಡಲಿಕೆಯನ್ನು ಕೂಡ ಕೊಟ್ಟಿದ್ದಾರೆ. SC/ST ಕ್ಯಾಂಡಿಡೇಟ್ ಆಗಿದ್ರೆ 5 ವಯೋಮಿತಿ ಸಡಲಿಕೆ ಇರುತ್ತೆ, OBC ಕ್ಯಾಂಡಿಡೇಟ್ ಆಗಿದ್ರೆ 3 ವಯೋಮಿತಿ ಸಡಲಿಕೆ ಇರುತ್ತೆ, ವಿಕಲಚೇತನ ಅಭ್ಯರ್ಥಿಗಳಿಗೆ ಏನಪ್ಪಾ ಅಂದ್ರೆ 10 ವಯೋಮಿತಿ ಸಡಲಿಕೆ ಇರುತ್ತೆ, ವಿಕಲಚೇತನರಿಗೆ 10 ವಯೋಮಿತಿ ಸಡಲಿಕೆ ಇರುತ್ತೆ. ಅದೇ ತರನ ನೋಡ್ರಿ, ಮಾಜಿ ಸೈನಿಕರಿಗೆ ಏನ್ ಮಾಡಿದ್ರೆ ಅಂದ್ರೆ 3 ವಯೋಮಿತಿ ಸಡಲಿಕೆಯನ್ನ ಕೊಟ್ಟಿದ್ದಾರೆ. ನೆಕ್ಸ್ಟ್ ಏನಪ್ಪ ಅಂದ್ರೆ ಎಜುಕೇಶನ್ ಕ್ವಾಲಿಫಿಕೇಶನ್, ಏನ್ ವಿದ್ಯಾರ್ಹತೆ ಇದ್ರೆ ನೀವು ಒಂದು ಹುದ್ದೆಗಳಿಗೆ ಎಲಿಜಿಬಲ್ ಆಗ್ತೀರಾ. ಫಸ್ಟ್ ನೋಡ್ರಿ, ಜೂನಿಯರ್ ಸ್ಟಾಟಿಸ್ಟಿಕಲ್ ಆಫೀಸರ್ ಹುದ್ದೆಗಳಿಗೆ ಏನಪ್ಪ ಅಂದ್ರೆ ಬ್ಯಾಚುಲರ್ಸ್ ಡಿಗ್ರಿ ಇನ್ ಎನಿ ಸಬ್ಜೆಕ್ಟ್ ಫ್ರಮ್ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಆರ್ ಇನ್ಸ್ಟಿಟ್ಯೂಟ್ ವಿತ್ ಅಟ್ಲೀಸ್ಟ್ 60% ಮಾರ್ಕ್ಸ್ ಇನ್ ಮ್ಯಾಥಮೆಟಿಕ್ಸ್ ಆಟ್ 12th ಸ್ಟ್ಯಾಂಡರ್ಡ್ ಲೆವೆಲ್. ಅಂದ್ರೆ ನೋಡ್ರಿ, ಇಲ್ಲಿ ಏನ್ ಮಾಡಿರ್ಬೇಕಂದ್ರೆ ಯಾವುದೇ ಪದವೀಧರ ಆಗಿದ್ರು ನೀವು ಇಲ್ಲಿ ಎಲಿಜಿಬಲ್ ಆಗ್ತೀರಾ. ಆದ್ರೆ ನಿಮ್ಮ 12th ಅಲ್ಲಿ ಏನಪ್ಪ ಅಂದ್ರೆ ಮ್ಯಾಥ್ಸ್ ಅಲ್ಲಿ ನೀವು 60% ಮಾರ್ಕ್ಸ್ ಗಳನ್ನ ತೆಗೆದುಕೊಂಡಿರ್ಬೇಕು, ಅಥವಾ ಬ್ಯಾಚುಲರ್ಸ್ ಡಿಗ್ರಿ ಇನ್ ಎನಿ ಸಬ್ಜೆಕ್ಟ್ ವಿತ್ ಸ್ಟಾಟಿಸ್ಟಿಕ್ಸ್ ಆಸ್ ಒನ್ ಆಫ್ ದ ಸಬ್ಜೆಕ್ಟ್ ಅಟ್ ಡಿಗ್ರಿ ಲೆವೆಲ್. ಪದವಿಯನ್ನ ಓದ್ಬೇಕಾದ್ರೆ ನೀವು ಸ್ಟಾಟಿಸ್ಟಿಕ್ಸ್ ಅನ್ನ ಒಂದು ವಿಷಯವನ್ನಾಗಿ ಓದಿದ್ರು ಕೂಡ ನೀವು ಇಲ್ಲಿ ಎಲಿಜಿಬಲ್ ಆಗ್ತೀರಾ. ನೆಕ್ಸ್ಟ್ ನೋಡ್ರಿ, ಸ್ಟಾಟಿಸ್ಟಿಕಲ್ ಇನ್ವೆಸ್ಟಿಗೇಟರ್ ಗ್ರೇಡ್ 2. ಇಲ್ಲಿ ಏನಪ್ಪ ಅಂದ್ರೆ ಬ್ಯಾಚುಲರ್ಸ್ ಡಿಗ್ರಿ ಇನ್ ಎನಿ ಸಬ್ಜೆಕ್ಟ್ ವಿತ್ ಸ್ಟಾಟಿಸ್ಟಿಕ್ಸ್ ಆಸ್ ಒನ್ ಆಫ್ ದ ಸಬ್ಜೆಕ್ಟ್ ಫ್ರಮ್ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಆರ್ ಇನ್ಸ್ಟಿಟ್ಯೂಟ್, ದ ಕ್ಯಾಂಡಿಡೇಟ್ ಮಸ್ಟ್ ಹ್ಯಾವ್ ಸ್ಟಡೀಡ್ ಸ್ಟಾಟಿಸ್ಟಿಕ್ಸ್ ಆಸ್ ಎನ್ ಸಬ್ಜೆಕ್ಟ್ ಇನ್ ಆಲ್ 3 ಆರ್ ಆಲ್ 6 ಆಫ್ ದ ಗ್ರಾಜ್ಯುಯೇಷನ್ ಕೋರ್ಸ್. ಸೊ ನೋಡ್ರಿ, ಈ ಹುದ್ದೆಗಳಿಗೆ ನೀವೇನ್ ಮಾಡಿರ್ಬೇಕಂದ್ರೆ ಸ್ಟಾಟಿಸ್ಟಿಕ್ಸ್ ಅನ್ನ ಒಂದು ಪದವಿಯಲ್ಲಿ ಏನಪ್ಪಾ ಅಂದ್ರೆ ಸಬ್ಜೆಕ್ಟ್ ಅನ್ನಾಗಿ ಓದಿರಬೇಕಾಗಿರುತ್ತೆ, ಅಥವಾ ನೀವೇನಂದ್ರೆ ಸ್ಟಾಟಿಸ್ಟಿಕ್ಸ್ ಅಲ್ಲಿ ಪದವಿಯನ್ನ ಮಾಡಿರ್ಬೇಕಾಗಿರುತ್ತೆ. ಜೊತೆಗೆ ನೋಡ್ರಿ, ನೀವು ಎಲ್ಲಾ ಸೆಮಿಸ್ಟರ್ಸಲ್ಲೂ ಅಥವಾ ಎಲ್ಲಾ ವರ್ಷದಲ್ಲೂ ಕೂಡ ಏನಪ್ಪಾ ಅಂದ್ರೆ ಸ್ಟಾಟಿಸ್ಟಿಕ್ಸ್ ಅನ್ನ ಒಂದು ಸಬ್ಜೆಕ್ಟ್ ಆಗಿ ನೀವು ಇಲ್ಲಿ ಅಧ್ಯಯನ ಮಾಡಿರ್ಬೇಕಾಗಿರುತ್ತೆ. ನೆಕ್ಸ್ಟ್ ನೋಡ್ರಿ, ರಿಸರ್ಚ್ ಅಸಿಸ್ಟೆಂಟ್ ಇನ್ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ಸ್ ಒಳಗಡೆ ಏನಪ್ಪಾ ಅಂದ್ರೆ ಇಲ್ಲಿ ಎಸೆನ್ಷಿಯಲ್ ಕ್ವಾಲಿಫಿಕೇಶನ್ಸ್ ಏನಿದೆ ಅಂದ್ರೆ ಬ್ಯಾಚುಲರ್ಸ್ ಡಿಗ್ರಿ ಫ್ರಮ್ ಎ ರೆಕಗ್ನೈಸ್ಡ್ ಯೂನಿವರ್ಸಿಟಿ, ಅಂದ್ರೆ ಜಸ್ಟ್ ಪದವೀಧರ ಆಗಿದ್ರೆ ಸಾಕು. ಬಟ್ ಕೆಲವೊಂದಿಷ್ಟು ಡಿಸೈರೇಬಲ್ ಅಂದ್ರೆ ಏನ್ ಅವರು ನಿಮ್ ಕಡೆಯಿಂದ ಎಕ್ಸ್ಪೆಕ್ಟೇಷನ್ ಮಾಡ್ತಿದಾರೆ ಅಂದ್ರೆ ಮಿನಿಮಮ್ 1 ರಿಸರ್ಚ್ ಎಕ್ಸ್ಪೀರಿಯನ್ಸ್ ಇನ್ ಎನಿ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಆರ್ ರೆಕಗ್ನೈಸ್ಡ್
ರಿಸರ್ಚ್ ಇನ್ಸ್ಟಿಟ್ಯೂಷನ್ಸ್ ಡಿಗ್ರಿ ಇನ್ ಲಾ ಆರ್ ಹ್ಯೂಮನ್ ರೈಟ್ಸ್ ಫ್ರಮ್ ಎ ರೆಕಗ್ನೈಸ್ಡ್ ಯೂನಿವರ್ಸಿಟಿ. ಸೊ ನೋಡ್ರಿ, ನಿಮಗೆ ಒಂದು ವರ್ಷ ಏನಪ್ಪ ಅಂದ್ರೆ ಕನಿಷ್ಠ ಅನುಭವ ಇರಬೇಕಾಗಿರುತ್ತೆ. ಯಾವ್ದ್ರೊಳಗ ಅಂದ್ರೆ ರಿಸರ್ಚ್ ಎಕ್ಸ್ಪೀರಿಯನ್ಸ್ ಇರಬೇಕಾಗತ್ತೆ ಯಾವ್ದಾದ್ರು ಒಂದು ರೆಕಗ್ನೈಸ್ಡ್ ಯೂನಿವರ್ಸಿಟಿ ಅಥವಾ ರೆಕಗ್ನೈಸ್ಡ್ ರಿಸರ್ಚ್ ಇನ್ಸ್ಟಿಟ್ಯೂಷನ್ ಅಲ್ಲಿ. ಅದೇ ತರ ನೋಡ್ರಿ, ಇನ್ ಕೇಸ್ ನೀವು ಏನಾದ್ರೂ ಲಾ ಅಥವಾ ಹ್ಯೂಮನ್ ರೈಟ್ಸ್ ಅಲ್ಲಿ ಡಿಗ್ರಿಯನ್ನ ಮಾಡಿದ್ರೆ, ಪದವಿಯನ್ನ ಮಾಡಿದ್ರೆ ನೀವು ಕೂಡ ಎಲಿಜಿಬಲ್ ಆಗ್ತೀರಾ. ಸೊ ಇವು ಬಿಟ್ಟು ಎಲ್ಲಾ ಪದವಿಗಳಿಗೆ ಏನಪ್ಪ ಅಂದ್ರೆ ಜಸ್ಟ್ ನೀವು ಪದವೀಧರರಾಗಿದ್ರೆ ಸಾಕು ಈ ಒಂದು ಹುದ್ದೆಗಳಿಗೆ ಎಲಿಜಿಬಲ್ ಆಗ್ತೀರಾ. ಸೊ ನೋಡ್ರಿ, ಈ ಒಂದು ಮೂರು ಹುದ್ದೆಗಳನ್ನ ಬಿಟ್ಟು ಜೂನಿಯರ್ ಸ್ಟಾಟಿಸ್ಟಿಕಲ್ ಇನ್ಸ್ಪೆಕ್ಟರ್, ಸ್ಟಾಟಿಸ್ಟಿಕಲ್ ಇನ್ವೆಸ್ಟಿಗೇಟರ್ ಗ್ರೇಡ್ ಟು, ರಿಸರ್ಚ್ ಅಸಿಸ್ಟೆಂಟ್ ಇನ್ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ಸ್, ಈ ಮೂರು ಹುದ್ದೆಗಳನ್ನ ಬಿಟ್ಟು ಇನ್ನೆಲ್ಲಾ ಹುದ್ದೆಗಳಿಗೂ ಏನಪ್ಪ ಅಂದ್ರೆ ಜಸ್ಟ್ ನೀವು ಪದವಿಯನ್ನ ಮಾಡಿದ್ರೆ ಸಾಕು ಎಲ್ಲಾ ಹುದ್ದೆಗಳಿಗೂ ಕೂಡ ನೀವು ಎಲಿಜಿಬಲ್ ಆಗ್ತೀರಾ. ನೆಕ್ಸ್ಟ್ ನೋಡ್ರಿ, ಹೌ ಟು ಅಪ್ಲೈ. ಅಪ್ಲಿಕೇಶನ್ಸ್ ನೀವು ಏನ್ ಮಾಡ್ಬೇಕಂದ್ರೆ ಎಸ್ ಎಸ್ ಸಿ ವೆಬ್ಸೈಟ್ ಆದಂತ https://ssc.gov.in ಮೂಲಕನೇ ಸಬ್ಮಿಟ್ ಮಾಡ್ಬೇಕು. ಜೊತೆಗೆ ನೋಡ್ರಿ, ಯಾವ ತರನಾಗಿ ಅಪ್ಲಿಕೇಶನ್ಸ್ ಹಾಕ್ಬೇಕಂತೇಳಿ ಅನೆಕ್ಷರ್ 3, ಅನೆಕ್ಷರ್ 4 ಅಲ್ಲಿ ಕೊಟ್ಟಿದ್ದಾರೆ. ಅದೇ ತರನಾಗಿ ಒನ್ ಟೈಮ್ ಹೆಂಗ್ ರಿಜಿಸ್ಟ್ರೇಷನ್ ಮಾಡಿದ್ರಂತ ಅನೆಕ್ಷರ್ 3A ಮತ್ತೆ 4A ಅಲ್ಲಿ ಕೊಟ್ಟಿದ್ದಾರೆ. ಸೊ ಹಾಗಾದ್ರೆ ಅಪ್ಲಿಕೇಶನ್ ಫೀಸ್ ಎಷ್ಟಿದೆ ಅಂದ್ರೆ ನೋಡ್ರಿ, ಅಪ್ಲಿಕೇಶನ್ ಫೀಸ್ ಬಂದು 100 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ. ಜೊತೆಗೆ ಏನಪ್ಪ ಅಂದ್ರೆ ಮಹಿಳೆಯರಿಗೆ ಮತ್ತೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ, ಜೊತೆಗೆ ನೋಡ್ರಿ ವಿಕಲಚೇತನರಿಗೆ, ಮತ್ತೆ ಏನಪ್ಪ ಅಂದ್ರೆ ಮಾಜಿ ಸೈನಿಕರಿಗೆ ಯಾವುದೇ ತರನಂತ ಅಪ್ಲಿಕೇಶನ್ ಫೀಸ್ ಇರಲ್ಲ. ಸೊ ಮಹಿಳೆಯರಿಗೆ, ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ, ವಿಕಲಚೇತನರಿಗೆ ಮತ್ತೆ ಮಾಜಿ ಸೈನಿಕರಿಗೆ ಯಾವುದೇ ತರನಂತ ಅಪ್ಲಿಕೇಶನ್ ಫೀಸ್ ಇರಲ್ಲ. ಇದು ಬಿಟ್ಟು ಉಳಿದವರು ಏನ್ ಮಾಡ್ಬೇಕಂದ್ರೆ 100 ರೂಪಾಯಿ ಅಪ್ಲಿಕೇಶನ್ ಫೀಸ್ ಅನ್ನ ತುಂಬೇಕಾಗತ್ತೆ. ನೀವು ಅಪ್ಲಿಕೇಶನ್ ಫೀಸ್ ಅನ್ನ ನೀವ್ ಏನ್ ಮಾಡ್ಬೋದು ಅಂದ್ರೆ ಭೀಮ್ UPI, ನೆಟ್ ಬ್ಯಾಂಕಿಂಗ್, ವೀಸಾ, ಮಾಸ್ಟರ್ ಕಾರ್ಡ್, ಮಾಸ್ಟ್ರಿ, ರೂಪೇ ಡೆಬಿಟ್ ಕಾರ್ಡ್ ಅನ್ನ ಯೂಸ್ ಮಾಡ್ಕೊಂಡು ಕೂಡ ನೀವ್ ಏನ್ ಮಾಡ್ಬೋದು ಅಂದ್ರೆ ಫೀ ಪೇಮೆಂಟ್ ಅನ್ನ ಮಾಡಬಹುದಾಗಿದೆ. ಸೊ ನೋಡ್ರಿ, ಎಲ್ಲಿವರೆಗೂ ಫೀಸ್ ಅನ್ನ ತುಂಬೋದು ಅಂದ್ರೆ 25/7/2024 ಕೂಡ ನೀವು ಫೀಸ್ ಅನ್ನ ತುಂಬೋದಕ್ಕೆ ಎಲಿಜಿಬಲ್ ಇರ್ತೀರಾ. ಜೊತೆಗೆ ನೋಡ್ರಿ, ಇನ್ ಕೇಸ್ ನಿಮ್ಮ ಅಪ್ಲಿಕೇಶನ್ಸ್ ಅಲ್ಲಿ ಏನಾದ್ರೂ ತಪ್ಪಾಗಿದ್ರೆ, ನೀವು ಈ ತಪ್ಪನ್ನ ತಿದ್ಕೊಳ್ಳೋದಕ್ಕೆ ಅವರು ಒಂದು ಕಾಲಾವಕಾಶವನ್ನು ಕೊಟ್ಟಿದ್ದಾರೆ. ಯಾವಾಗ ಕಾಲಾವಕಾಶವನ್ನು ಕೊಟ್ಟಿದ್ದಾರೆ ಅಂದ್ರೆ 10/8/2024, 11/8/2024 ರಾತ್ರಿ 11 ಗಂಟೆವರೆಗೂ ಕೂಡ ನಿಮ್ಗೆ ಅಪ್ಲಿಕೇಶನ್ಸ್ ನ ಕರೆಕ್ಷನ್ ಮಾಡೋದಕ್ಕೆ ಕಾಲಾವಕಾಶವನ್ನ ಕೊಟ್ಟಿದ್ದಾರೆ. ಸೊ ಇಲ್ಲೇನಾದ್ರೂ ನೀವು ಚೇಂಜಸ್ ಅನ್ನ ಮಾಡ್ತೀನಿ ಅಂದ್ರೆ ಇಲ್ಲಿ ನೀವು 200 ರೂಪಾಯಿನ ತುಂಬೇಕಾಗತ್ತೆ. ಹಾಗಾದ್ರೆ ಎಕ್ಸಾಮಿನೇಷನ್ ಸೆಂಟರ್ಸ್ ಯಾವ್ದಿದೆ ಅಂತ ನಾವು ನೋಡೋದಾದ್ರೆ ನೋಡ್ರಿ, ಕರ್ನಾಟಕದಲ್ಲಿ ಎಕ್ಸಾಮಿನೇಷನ್ ಸೆಂಟರ್ಸ್ ಬಂದು ಬೆಳಗಾವಿ, ಬೆಂಗಳೂರು, ಹುಬ್ಬಳ್ಳಿ, ಕಲಬುರಗಿ, ಮಂಗಳೂರು, ಮೈಸೂರು, ಶಿವಮೊಗ್ಗ, ಉಡುಪಿ, ಎಲ್ಲಾ ಜಿಲ್ಲೆಗಳಲ್ಲಿ ಏನಿರುತ್ತೆ ಅಂದ್ರೆ ಎಕ್ಸಾಮಿನೇಷನ್ ಸೆಂಟರ್ ಇರುತ್ತೆ. ಎಲ್ಲೆಲ್ಲಿ ಎಕ್ಸಾಮಿನೇಷನ್ ಸೆಂಟರ್ ಇರುತ್ತೆ ಅಂದ್ರೆ ಯಾವ್ಯಾವ ಸಿಟಿಗಳಲ್ಲಿ ಎಕ್ಸಾಮಿನೇಷನ್ ಸೆಂಟರ್ ಇರುತ್ತೆ ಅಂದ್ರೆ ಬೆಳಗಾವಿ, ಬೆಂಗಳೂರು, ಹುಬ್ಬಳ್ಳಿ, ಕಲಬುರಗಿ, ಮಂಗಳೂರು, ಮೈಸೂರು, ಶಿವಮೊಗ್ಗ ಮತ್ತೆ ಉಡುಪಿಲಿ ಏನಪ್ಪ ಅಂದ್ರೆ ಎಕ್ಸಾಮಿನೇಷನ್ ಸೆಂಟರ್ ಇರುತ್ತೆ. ನೆಕ್ಸ್ಟ್ ನೋಡ್ರಿ, ಎಕ್ಸಾಮಿನೇಷನ್ ಯಾವ ತರನಾಗಿರುತ್ತೆ ಅಂದ್ರೆ ಎಕ್ಸಾಮಿನೇಷನ್ ಏನ್ ಮಾಡ್ತಾರೆ ಅಂದ್ರೆ ಎರಡು ಹಂತದಲ್ಲಿ ಕಂಡಕ್ಟ್ ಮಾಡ್ತಾರೆ. Tier 1 ಮತ್ತೆ Tier 2 ಎಕ್ಸಾಮಿನೇಷನ್ ಅಂತೇಳಿ ಕಂಡಕ್ಟ್ ಮಾಡ್ತಾರೆ. ಸೊ Tier 1 ಎಕ್ಸಾಮಿನೇಷನ್ಸ್ ಏನಿರುತ್ತೆ ಅಂದ್ರೆ Tier 1 ಅಲ್ಲಿ ನಿಮ್ಗೆ 4 ಸಬ್ಜೆಕ್ಟ್ಗಳಿರುತ್ತೆ. ಸೊ ಪ್ರತಿಯೊಂದು ಸಬ್ಜೆಕ್ಟ್ ಅಲ್ಲೂ ನಿಮ್ಗೆ ಏನ್ ಮಾಡ್ತಾರೆ ಅಂದ್ರೆ 25 ಕ್ವಶನ್ಸ್ ಅನ್ನ ಕೇಳ್ತಾರೆ, 50 ಅಂಕಗಳು ಇಲ್ಲಿ ಇರುತ್ತೆ. ಸೊ ನೋಡ್ರಿ, ಜನರಲ್ ಇಂಟೆಲಿಜೆನ್ಸ್ ಅಂಡ್ ರೀಸನಿಂಗ್ ಇರುತ್ತೆ, ಜನರಲ್ ಅವೇರ್ನೆಸ್ ಇರುತ್ತೆ, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಇರುತ್ತೆ, ಇಂಗ್ಲಿಷ್ ಕಾಂಪ್ರಿಹೆನ್ಷನ್ ಇರುತ್ತೆ. ಇಲ್ಲಿ ಪ್ರತಿಯೊಂದು ಸಬ್ಜೆಕ್ಟ್ ಮೇಲೂ ನಿಮ್ಗೆ 25 ಅಂಕಗಳನ್ನ ಕೇಳ್ತಾರೆ, 50 ಮಾರ್ಕ್ಸ್ ಇರುತ್ತೆ. ಸಮಯ ಬಂದು 1 ಅವರ್ ಸಮಯ ಇರುತ್ತೆ. ಜೊತೆಗೆ ನೋಡ್ರಿ, ಕ್ವಶನ್ ಪೇಪರ್ ಏನಿದೆಯಲ್ಲ, ಕ್ವಶನ್ ಪೇಪರ್ ಏನಿರುತ್ತೆ ಅಂದ್ರೆ 2 ಭಾಷೆಯಲ್ಲಿ ಮಾತ್ರ ಇರುತ್ತೆ, ಇಂಗ್ಲಿಷ್ ಮತ್ತೆ ಹಿಂದಿ ಭಾಷೆಯಲ್ಲಿ ಮಾತ್ರ ಇರುತ್ತೆ. ಸೊ ನೋಡ್ರಿ, ಬಹಳಷ್ಟು ಜನಕ್ಕೆ ಏನಂದ್ರೆ ಕ್ವಶನ್ ಪೇಪರ್ ಕನ್ನಡದಲ್ಲೂ ಸೆಟ್ ಮಾಡ್ತಾರೆ ಅಥವಾ ಬೇರೆ ಭಾಷೆಯಲ್ಲಿ ಸೆಟ್ ಮಾಡ್ತಾರೆ ಅಂತ ಡೌಟ್ ಇರುತ್ತೆ. ಕ್ವಶನ್ ಪೇಪರ್ ಅನ್ನ ಅವ್ರು ಏನ್ ಹೇಳಿದಾರೆ ಅಂದ್ರೆ 2 ಭಾಷೆಯಲ್ಲಿ ಸೆಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ, ಒಂದು ಇಂಗ್ಲಿಷ್, ಇನ್ನೊಂದು ಹಿಂದಿ. ಇಂಗ್ಲಿಷ್ ಕಾಂಪ್ರಿಹೆನ್ಷನ್ ಮಾತ್ರ ಇಂಗ್ಲಿಷ್ ಅಲ್ಲಿ ಇರುತ್ತೆ, ಬಿಟ್ಟು ಉಳಿದೆಲ್ಲ ವಿಷಯಗಳೇನಪ್ಪ ಅಂದ್ರೆ ಹಿಂದಿಯಲ್ಲೂ ಕೂಡ ನಿಮ್ಗೆ ಅವೈಲಬಲ್ ಇರುತ್ತೆ. ಜೊತೆಗೆ ನೋಡ್ರಿ, ತಪ್ಪು ಉತ್ತರಗಳನ್ನ ಕೊಟ್ರೆ ಅದಕ್ಕೂ ಕೂಡ ಏನಪ್ಪ ಅಂದ್ರೆ ಫೆನಾಲ್ಟಿ ಇರುತ್ತೆ. ಎಷ್ಟು ಫೆನಾಲ್ಟಿ ಇರುತ್ತೆ ಅಂದ್ರೆ 0.5 ಮಾರ್ಕ್ಸ್ ಅನ್ನ ಇಲ್ಲಿ ಕಟ್ ಮಾಡ್ತಾ ಹೋಗ್ತಾರೆ. ಇದಾದ್ಮೇಲೆ ನೋಡ್ರಿ, Tier 2 ಎಕ್ಸಾಮಿನೇಷನ್ಸ್ ಅನ್ನ ನಾವು ನೋಡೋದಾದ್ರೆ Tier 2 ಅಲ್ಲಿ ನಿಮ್ಗೆ Session 1 ಮತ್ತೆ Session 2 ಅಂತ ಇರುತ್ತೆ. ಸೊ Session 1 ಅಲ್ಲೂ ಕೂಡ ನಿಮ್ಗೆ ಏನಂದ್ರೆ ಭಾಗಗಳನ್ನ ಮಾಡಿದ್ದಾರೆ, Section 1, Section 2, Section 2 ಅಂತ, Section 3 ಅಂತ. ಸೊ ನೋಡ್ರಿ, Session 1 ಅಲ್ಲಿ ಏನಿರುತ್ತೆ ಅಂತ ನಾವು ನೋಡೋದಾದ್ರೆ, Session 1 ಪೂರ್ತಿ ಎಷ್ಟು ಗಂಟೆ ಇರುತ್ತಪ್ಪ ಅಂದ್ರೆ 2 ಗಂಟೆ 15 ನಿಮಿಷಗಳ ಕಾಲ Session 1 ಇರುತ್ತೆ. ಅದರಲ್ಲಿ ಫಸ್ಟ್ ಬಂದು ನಿಮ್ಗೆ Section 1 ಅಂತ ಇರುತ್ತೆ. Section 1 ಅಲ್ಲಿ ನೋಡ್ರಿ, ಮ್ಯಾಥಮೆಟಿಕಲ್ ಎಬಿಲಿಟೀಸ್ ಇಂದ ನಿಮ್ಗೆ ಏನ್ ಮಾಡ್ತಾರೆ ಅಂದ್ರೆ 30 ಪ್ರಶ್ನೆಗಳನ್ನ ಕೇಳ್ತಾರೆ. ರೀಸನಿಂಗ್ ಅಂಡ್ ಜನರಲ್ ಇಂಟೆಲಿಜೆನ್ಸ್ ಇಂದ 30 ಪ್ರಶ್ನೆಗಳನ್ನ ಕೇಳ್ತಾರೆ. ಒಟ್ಟು 1 ಪ್ರಶ್ನೆಗೆ 3 ಅಂಕಗಳಂದ್ರೆ ಒಟ್ಟು 60 ಪ್ರಶ್ನೆಗಳಿಗೆ ನಿಮ್ಗೆ ಏನಪ್ಪ ಅಂದ್ರೆ 3 ಮಾರ್ಕ್ಸ್ ಇಡಿದ್ರೆ 180 ಮಾರ್ಕ್ಸ್ಗಳಿಗೆ ಅಂಕಗಳಿರುತ್ತೆ. ಸೊ ಇದಕ್ಕೆ 1 ಅವರ್ ಡ್ಯೂರೇಷನ್ಸ್ ಇರುತ್ತೆ. ಇದಾದ್ಮೇಲೆ ನೋಡ್ರಿ, ನೆಕ್ಸ್ಟ್ ಏನಪ್ಪ ಅಂದ್ರೆ Section 2. ಇದರಲ್ಲಿ Module 1 ಬಂದು ಇಂಗ್ಲಿಷ್ ಲ್ಯಾಂಗ್ವೇಜ್ ಅಂಡ್ ಕಾಂಪ್ರಿಹೆನ್ಷನ್ ಅಂತ ಇರುತ್ತೆ.
ಇಲ್ಲಿ ನಿಮ್ಗೆ 45 ಕ್ವಶನ್ಸ್ ಗಳನ್ನ ಕೇಳ್ತಾರೆ, ಜನರಲ್ ಅವೇರ್ನೆಸ್ ಮೇಲೆ ನಿಮ್ಗೆ 25 ಕ್ವಶನ್ಸ್ ಗಳನ್ನ ಕೇಳ್ತಾರೆ. ಒಟ್ಟು ಏನಪ್ಪಾ ಅಂದ್ರೆ 70 ಪ್ರಶ್ನೆಗಳನ್ನ ಕೇಳ್ತಾರೆ 210 ಅಂಕಗಳಿಗೆ. ಸೊ ನೋಡ್ರಿ, ಸೆಕ್ಷನ್ ಒನ್ ಅಲ್ಲಿ ನಿಮ್ಗೆ ಏನ್ ಮಾಡಿದ್ರು ಅಂದ್ರೆ 180 ಅಂಕಗಳಿಗೆ ಪ್ರಶ್ನೆಗಳನ್ನ ಕೇಳಿದ್ರೆ, ಇಲ್ಲಿ 210 ಅಂಕಗಳಿಗೆ ಏನ್ ಮಾಡ್ತಾರೆ ಅಂದ್ರೆ ಪ್ರಶ್ನೆಗಳನ್ನ ಕೇಳ್ತಾರೆ. ಇದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಏನಿರುತ್ತೆ ಅಂದ್ರೆ ಸೆಕ್ಷನ್ 3 ಅಂತ ಇರುತ್ತೆ. ಇಲ್ಲಿ ನಿಮ್ಗೆ ಕಂಪ್ಯೂಟರ್ ನಾಲೆಜ್ ಮಾಡ್ಯೂಲ್ ಅಂತ ಇರುತ್ತೆ. ಇಲ್ಲಿ ನಿಮ್ಗೆ 20 ಪ್ರಶ್ನೆಗಳನ್ನ ಕೇಳ್ತಾರೆ, ಪ್ರತಿ ಪ್ರಶ್ನೆ 3 ಅಂಕಗಳು, ಹಾಗಾಗಿ ಒಟ್ಟು 60 ಅಂಕಗಳು ಇಲ್ಲಿ ಇರುತ್ತೆ. ಸೊ ಎಲ್ಲಾವ್ ಕೂಡ ಏನಪ್ಪಾ ಅಂದ್ರೆ 2:15 ನಿಮ್ಗೆ ಏನಪ್ಪಾ ಅಂದ್ರೆ ಸೆಷನ್ 1 ಇರುತ್ತೆ. ಇದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಸೆಷನ್ 2 ಅಂತ ಇರುತ್ತೆ. ಇಲ್ಲಿ 15 ನಿಮಿಷಗಳ ಕಾಲಾವಕಾಶ ಇರುತ್ತೆ. ಇಲ್ಲಿ ನಿಮ್ಗೆ ಡಾಟಾ ಎಂಟ್ರಿ ಸ್ಪೀಡ್ ಟೆಸ್ಟ್ ಅನ್ನ ಮಾಡ್ತಾರೆ. ಅಂದ್ರೆ ನೀವು ಯಾವ ತರನಾಗಿ ಡಾಟಾವನ್ನ ಎಂಟ್ರಿ ಮಾಡ್ತೀರಾ ಕಂಪ್ಯೂಟರ್ ಅಲ್ಲಿ ಅನ್ನೋದನ್ನ ಟೆಸ್ಟ್ ಮಾಡ್ತಾರೆ. 15 ನಿಮಿಷ ನಿಮ್ಗೆ ಕಾಲಾವಕಾಶವನ್ನ ಕೊಟ್ಟಿರ್ತಾರೆ. ಇದಾದ್ಮೇಲೆ ನೋಡ್ರಿ ಯಾರೆಲ್ಲ ಸ್ಟಾಟಿಸ್ಟಿಕ್ಸ್ ಸಬ್ಜೆಕ್ಟ್ ತಗೊಂಡಿದ್ದೀರಾ, ಅಥವಾ ಯಾರೆಲ್ಲ ಜೂನಿಯರ್ ಸ್ಟಾಟಿಸ್ಟಿಕಲ್ ಇನ್ಸ್ಪೆಕ್ಟರ್ ಮತ್ತೆ ಸ್ಟಾಟಿಸ್ಟಿಕಲ್ ಇನ್ಸ್ಪೆಕ್ಟರ್ ಗ್ರೇಡ್ 2 ಈ ಹುದ್ದೆಗಳಿಗೆ ಅಪ್ಲೈ ಮಾಡಿದ್ರಲ್ಲ, ಅವರಿಗೆ ಪೇಪರ್ 2 ಅಂತ ಇರುತ್ತೆ. ಅಲ್ಲಿ ಸ್ಟಾಟಿಸ್ಟಿಕಲ್ ಸಬ್ಜೆಕ್ಟ್ ಇರುತ್ತೆ. ಇಲ್ಲಿ 100 ಅಂಕಗಳನ್ನ ಕೇಳ್ತಾರೆ, 200 ಮಾರ್ಕ್ಸ್ಗೆ 2 ಅವರ್ ಡ್ಯೂರೇಷನ್ಸ್ ಇರುತ್ತೆ. ಸೊ ನೋಡ್ರಿ ಇಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ, ಪೇಪರ್ 2 ವಿಲ್ ಬಿ ಓನ್ಲಿ ಫಾರ್ ದ ದೋಸ್ ಕ್ಯಾಂಡಿಡೇಟ್ ಹೂ ಅಪ್ಲೈ ಫಾರ್ ದ ಪೋಸ್ಟ್ ಆಫ್ ಜೂನಿಯರ್ ಸ್ಟಾಟಿಸ್ಟಿಕಲ್ ಇನ್ಸ್ಪೆಕ್ಟರ್, ಜೂನಿಯರ್ ಸ್ಟಾಟಿಸ್ಟಿಕಲ್ ಆಫೀಸರ್ ಇನ್ ಮಿನಿಸ್ಟ್ರಿ ಆಫ್ ಸ್ಟಾಟಿಸ್ಟಿಕ್ಸ್ ಅಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್, ಸ್ಟಾಟಿಸ್ಟಿಕಲ್ ಇನ್ವೆಸ್ಟಿಗೇಟರ್ ಗ್ರೇಡ್ 2 ಇನ್ ಆಫೀಸ್ ಆಫ್ ರಿಜಿಸ್ಟರ್ ಜನರಲ್ ಆಫ್ ಇಂಡಿಯಾ ಹೂ ಆರ್ ಶಾರ್ಟ್ ಲಿಸ್ಟೆಡ್ ಇನ್ ಟೈರ್ 1 ಫಾರ್ ದ ಪೋಸ್ಟ್. ಅಂದ್ರೆ ಎರಡೇ ಹುದ್ದೆಗಳಿಗೆ ಏನಪ್ಪ ಅಂದ್ರೆ ಪೇಪರ್ 2 ಇರುತ್ತೆ. ಒಂದ್ ಯಾವ್ದಂದ್ರೆ ಜೂನಿಯರ್ ಸ್ಟಾಟಿಸ್ಟಿಕಲ್ ಆಫೀಸರ್ಸ್, ಮತ್ತೆ ಇನ್ನೊಂದ್ ಯಾವ್ದಂದ್ರೆ ನೆಕ್ಸ್ಟ್ ನೋಡ್ರಿ ಇನ್ನೊಂದ್ ಯಾವ್ದಪ್ಪ ಅಂದ್ರೆ ಸ್ಟಾಟಿಸ್ಟಿಕ್ಸ್ ಅಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್, ಸ್ಟಾಟಿಸ್ಟಿಕಲ್ ಇನ್ವೆಸ್ಟಿಗೇಟರ್ ಗ್ರೇಡ್ 2 ಹುದ್ದೆಗಳಿಗೆ ಅಪ್ಲೈ ಮಾಡಿದವ್ರಿಗೆ ಮಾತ್ರ ಏನಪ್ಪ ಅಂದ್ರೆ ಈ ಒಂದು ಪೇಪರ್ 2 ಇರುತ್ತೆ. ಬಿಟ್ ಎಲ್ಲಾ ಹುದ್ದೆಗಳಿಗೆ ಏನಂದ್ರೆ ಪೇಪರ್ 1 ಮಾತ್ರ ಇರುತ್ತೆ. ಅದ್ರಲ್ಲಿ ಏನ್ ಮಾಡಿದ್ರೆ ಅಂದ್ರೆ ಸೆಷನ್ 1 ಸೆಷನ್ 2 ಮಾಡಿದ್ರೆ ಸೆಷನ್ 1 ನಿಮ್ಗೆ ಏನಪ್ಪ ಅಂದ್ರೆ 3 ಸೆಕ್ಷನ್ ಇರುತ್ತೆ, ಸೆಕ್ಷನ್ 1 ಅಂಡ್ 2, 3 ಅಂತ ಇರುತ್ತೆ. ಸೊ ಇವುಗಳನ್ನ ಒಂದ್ಸರಿ ಕ್ಲಿಯರ್ ಆಗಿ ನೋಡ್ಕೊರಿ. ಇದಿಷ್ಟೇ ಏನಪ್ಪ ಅಂದ್ರೆ SSC ಅವರು ಬಿಟ್ಟಿರುವಂತ ಹೊಸ ನೋಟಿಫಿಕೇಶನ್ ಕಂಬೈನ್ಡ್ ಗ್ರಾಜುಯೇಟ್ ಲೆವೆಲ್ ಎಕ್ಸಾಮಿನೇಷನ್ ಬಗ್ಗೆ ಇರುವಂತ ಮಾಹಿತಿ ಆಗಿದೆ. ಇನ್ ಕೇಸ್ ನಿಮ್ಗೆ ಇದ್ರಲ್ಲಿ ಏನಾದ್ರೂ ಡೌಟ್ ಇದ್ರೆ ನಾವು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನೋಡ್ರಿ ಅಫಿಷಿಯಲ್ PDF ಲಿಂಕ್ ಅನ್ನ ಕೊಡ್ತೀವಿ. ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಎಂಟೈರ್ PDF ಡೌನ್ ಆಗುತ್ತೆ. ಅಲ್ಲಿ ನೀವು ಏನ್ ಮಾಡ್ಬೋದು ಅಂದ್ರೆ ಇನ್ನೊಂದ್ಸರಿ Tier 1 ಎಕ್ಸಾಮಿನೇಷನ್ ಏನಿದೆ, Tier 2 ಎಕ್ಸಾಮಿನೇಷನ್ಸ್ ಏನಿದೆ, ಅವುಗಳನ್ನು ಕೂಡ ನೀವು ಇಲ್ಲಿ ನೋಡ್ಕೋಬಹುದು. ಸೊ ಇದೇ ತರನಾಗಿ ಏನಪ್ಪಾ ಅಂದ್ರೆ ಉಪಯುಕ್ತ ಮಾಹಿತಿಯನ್ನ ಕೊಡ್ತಿರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಶನ್ YouTube ಚಾನಲ್. ಥ್ಯಾಂಕ್ ಯು.